ಯಾಕಂದರೆ ಅತಿ ಹಳೆ ಕನ್ನಡದಲ್ಲಿ ಅಮ್ಮ ಅಂದರೆ ಅಪ್ಪನ ಹೆಂಡತಿ ಅಲ್ಲ, ಅಪ್ಪನೇ ಆಯ್ತಾ. ಅತಿ ಹಳೆ ಇದರಲ್ಲಿ, ಯಾಕಂದರೆ ಅಬ್ಬೆ ಅನ್ನೋದು ಸರಿಯಾದ ಕನ್ನಡ ಶಬ್ದ ಅಬ್ಬೆ. ಇವತ್ತು ಕುಂದಾಪುರ ಕನ್ನಡದಲ್ಲಿ ಕುಂದಾಪುರ ಶೈಲಿಯಲ್ಲಿ ಹೆಚ್ಚು ಬದಿಯಲ್ಲಿ ನಾವು ಅಬ್ಬೆ ಅನ್ನುವ ಶಬ್ದವನ್ನು ಹೇಳ್ತೀವಿ. ಅಬ ಅಬ್ಬೆ ಅಬ್ಬೆ ಅಲ್ದ ಅಬ ಅಂದ್ರೆ ಪ್ರತಿಯೊಬ್ಬರು ಹೇಳುವ ಭಾಷೆ, ಅದಕ್ಕೆ ಮಾತೃಭಾಷೆ. ಬಿದ್ದರು ಕೂಡ ಎಲ್ಲರೂ ಅಜಯ ಅಂತಿಲ್ಲ, ಹೌದಾ? ಅಜ್ಜ ಬೇಕಾದ್ರೆ ಮನೆಯಂಗಿರ್ಲಿ, ದಡಪಯ ಬೇಕಾದ್ರೆ ಸಾಕು, ದಡಪಯ ಅಂತಿಲ್ಲ, ಹೆಡ್ ಮಾಸ್ಟರ್ ಅಂತಿಲ್ಲ, ಅಬ ಹೌದಾ? ಬಿದ್ದು ಶಾಲೆಗೆ ಬಿದ್ದರು ಮಕ್ಕಳು ಕೂಡ ಹೆಡ್ ಮಾಸ್ಟರ್ ಅಂತವಾ ಪಿಟಿ ಮಾಸ್ಟರ್ ಅಂತ ಯಬಾ, ಹೌದಾ? ಯಬ ಅಂದ್ರೆ ಏನು? ಅದೇ ಅಬ. ದೇನೂ ಸತೆ ಅಂಬೆ, ಅದೇ ಅಮ್ಮ ಆಯ್ತಾ. ಆದರೆ ಅಬ್ಬೆ ಅನ್ನೋದೇ ಸರಿಯಾದ ಶಬ್ದ. ಹಳೆಗನ್ನಡದ ಪದ್ಯದ ಹೆಚ್ಚಿನ ಶಬ್ದಗಳು ಇಪ್ಪದೇ ಕುಂದ ಕನ್ನಡದ, ಹೌದಾ? ಅವ ಯಾರು ನಮ್ಮ ದುರ್ಯೋಧನ ವೈಶಪ್ಪಾಯಿಂದ ಮುಳುಕೊಂಡಿದ್ದೆ ನಮ್ರೆ, ಭೀಮ ಅವನ ಕರೆದ ನಮ್ರೆ, ಎಲ್ಲ ಡ್ರಪಕುಲ ಕುನ್ನಿಯ ಕೂಳಿದೆ ತಿನ್ನು ಬಾರ ಕೂಳ ಎಂಬ ಶಬ್ದವೇ ನಮ್ಮ ಕೂಳು, ಹೌದಾ? ಕೂಳ ಅಂದ್ರೆ ಅನ್ನ ಅಂದೇಳಿ ಅರ್ಥ ಅಲ್ಲ, ಕೂಳ ಅಂದ್ರೆ ಇತ್ತಲೇ ನಾವು ಅನ್ನ ಅಂದೇಳಿ ಅರ್ಥ ಮಾಡ್ಕೊಳ್ಳೋದು. ಕೂಳ ಅಂದ್ರೆ ಆಹಾರ ಅಂದ ಅರ್ಥ, ಕೂಳ ಅಂದ್ರೆ ಆಹಾರ. ಕಡೆಗೆ ನಾವು ಅದನ್ನ ಅದಕ್ಕೊಂದು ಸಂಕುಚಿತ ಅರ್ಥ ಕೊಟ್ಟು ಅದನ್ನ ಅನ್ನ ಅನ್ನವನ್ನು ನಿಕೃಷ್ಟವಾಗಿ ಹೇಳ್ದೆ. ಏ ಕೂಳ ಹಾಕೋನಿಗೆ ಅನ್ನ ಕೂಳ ಹಾಕೋನಿಗೆ ಅದು ಕೂಳ ಎಂಬ ಶಬ್ದ ಬಿಟ್ಬಿಟ್ರೆ ಹೋಟ್ಲಿಗೆ ಅವನಿಗೆ ಕೂಳ ಹಾಕಂದ್ರೆ ಬಡಿತೀವಿ. ಯಾಕೆ? ನಾವು ಹೀನ ಅರ್ಥ ಪ್ರಾಪ್ತಿ ಮಾಡೋದು. ಭಾಷೆ ಹಾಳಾಗೋದು ಎಲ್ಲಕ್ಕೆ ಅಂದ್ರೆ ಹೀನ ಅರ್ಥ ಪ್ರಾಪ್ತಿ ಅಂತ ಹೇಳ್ತಿರ್ಲಿ. ಅದನ್ನು ಮತ್ತೆ ಮಾತಾಡಬೇಕಾದ್ರೆ ಇನ್ನು ವಿಷಯ, ಇನ್ನು ಸಮಯ ಸಿಕ್ಕಿದಾಗ ಮಾತಾಡೋದು. ಹಾಗೆ ಆ ಕೂಳ ಅನ್ನೋದಕ್ಕೆ ಆಹಾರ ಅಂತ ಇರ್ತದೆ. ಅದನ್ನೇ ತಣಿದ ತಣ್ಣಗಾದ ಆಹಾರ ತಣ್ ಕೂಳ್ ತಂಗೂಳ್ ಅಂತೇಳಿ ಹೆಸರು. ತಣ್ಣಗಾದ ಆಹಾರ ತಣ್ಕೂಳ ಅಥವಾ ತಂಗುಳ ಅಂತ ಅದನ್ನು ನಾವು ಅನ್ನ ಅದು ಇದೇನೋ ಮಾಡ್ಕೊಂಡಿತ್ತೇನೋ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲ ಭಾಷೆನ ಹಿಂಗೇ ಇರ್ಕಂತ ಹೇಳಿದ್ರೆ ನಾಳೆ ಎಲ್ಲರೂ ಮೂಕರ ಕಂಡಂಗೆ ಮಾತಾಡ್ತಾರೆ. ಯಾರು ಮಾತಾಡೋದು ಹಿಂಗೇ ಮಾತಾಡಿ ಅಂದ್ರೆ ನಾವು ಯಾವ ಭಾಷೆಗೆ ಒಂದು ನಿಘಂಟು ಹಾಕಕ್ಕಾಗ್ತದೆ? ಅವ್ರ ಭಾಷೆನ ಬದಲು ಮಾಡ್ಕೊಳ್ಳಕ್ಕೆ ಅದರಿಂದ ಏನು ತೊಂದರೆ ಇಲ್ಲ. ಆದರೆ ಭಾಷೆ ಮತ್ತು ಬದಲು ಮಾಡೋದರಲ್ಲಿ ಭಾಷೆ ಮತ್ತು ಸಂಸ್ಕೃತಿಯ ಪತನಾಪಕ. ನಾವೆಲ್ಲೋ ಹೋಗಿ ಏನೋ ಮಾಡಿ ಎಂಥದೋ ಮಾತಾಡಿ ಅದರಿಂದ ಬೇರೆ ಅರ್ಥ ಕೊಡುವಂಥ ಭಾಷೆಗಳನ್ನು ಅದು ಮಾತಾಡೋಕ್ಕಾಗ. ಮತ್ತು ಭಾಷೆ ಹೆಂಗೆ ಅಂದರೆ ಜಾನಪದ ಅಂತ ಹೇಳ್ತಾರೆ, ಬಾಯಿಂದ ಬಾಯಿ ಬಂದದ್ದನ್ನು. ಈಗ ಜಾನಪದ ಯಾವುದಕ್ಕೆ ಅಂದರೆ ಇನ್ನು 10 ವರ್ಷ ಹೋದ್ರ ಮೇಲೆ ಬ್ರೋ ಮಚ ಇದೆಲ್ಲ ಜಾನಪದ ಶಬ್ದ, ಹೌದಲ್ಲ? ಎಂತ ಮಾಡ್ತೀರಿ ಮತ್ತೆ ಬ್ರೋ? ಅವೆಲ್ಲ ಜಾನಪದ ಶಬ್ದ ಆಯ್ತು ಬಿಡು. ಈಗ ಯಾವ್ದು ಆಡಿ ಬಾನನ ಕಂದ ಅಂಗಾಲ ತೊಳೆದೆ ನಾನು ತೆಂಗಿನಕಾಯಿ ತಿಳಿ ನೀರ ತಕ್ಕಂಡ ತೊಳೆದೆ, ಹೌದಾ? ಇದು ಜಾನಪದ. ಇನ್ನು ಮುಂದೆ ಈ ಜಾನಪದ ಅನ್ನೋದು ಬದಲ. ಇದು ಜಾನಪದ ಅಲ್ಲ, ಇದು ಎಂಥದ್ದು ಒಂದು ಭಾಷೆ ಮೊದಲು ಮಾತಾಡ್ತಿದ್ದೀರು. ಈಗ ಮಚ ಬ್ರೋ ಮತ್ತೆ ಈಗಿನ ಹಾಡುಗಳಲ್ಲಿ ಇರುವುದೇ ಅಷ್ಟೇ, ಅದರಲ್ಲೇ ಸೀಮಿತವಾಗಿರುವಂತ. ಹಾಗಾಗಿ ಆ ಶಬ್ದಗಳು ತುಂಬಾ ಇರುತ್ತೆ. ಜನರ ಬಾಯಿಯಿಂದ ಬಾಯಿ ಹೋದದ್ದು ಏನು ಕೇಳಿದ್ರೆ ಜಾನಪದ. ಹಾಗೆ ಇನ್ನೀಗ ಮಗ ಮಚ ಮತ್ತೆಂಥದ್ದು ಬ್ರೋ ಕಡೆಗೆ ಅರ್ಧಂಬರ್ಧ ಕೆಲವೆಲ್ಲ ಭಾಷೆಗಳಿದ್ದು ಈಗ ನಾವು ಅದನ್ನು ಕೊಂದು ತೆಗೆದು ಕಡ್ದು 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 ಈ ಹೆಲ್ಸಿನಕಾಯಿ ಹಣ್ಣಾಯ್ತ ಕಂಪ ಚಂದ್ರಿಕೆಯಿಂದಲೇ ತೆಗಿತೇವೆ. ಈ ಹೆಲ್ಸಿನಕಾಯಿ ಜಗಣಿಗೆಲ್ಲ ಕಡ್ದು ಹಾಕಿದ್ರೆ ಹಣ್ಣಾಯ್ತ ಕಾಮ್ತು, ಒಂದು ಚಂದ್ರಿಕೆ ಅಂತ ತೆಗಿತು. ನೀವು ಉರುಟ್ಟು ತೆಗೋದು ಕಾಮ್, ಸಿಹಿ ಇದ್ರೆ ಪರಿಮಳ ಬಂದ್ರೆ ಹಣ್ಣಾಯ್ತ ಇಲ್ದಿರ ಚಂದ್ರಿಕೆ ಅಲ್ಲಿಗೆ ಮುಚ್ಚಿ ಬೆಚ್ಚು. ಮತ್ತೆ ಹೆಲ್ಸಿನಕಾಯಿ ಹಣ್ಣು ಬೇಗ ಹಣ್ಣಾಯ್ಕರೆ ಏನು ಮಾಡ್ಕೆ ಅಂದ್ರೆ ಇದನ್ನ ನಮ್ಮ ಇದರಿಂದ ಬಿಟ್ಟು ಹೊರಗೆ ಬರೋದು. ಅದಕ್ಕೊಂದು ಗುಡ್ದಿ ಹೊಡಿತು. ಅದು ಯಾವ ಗುಡ್ದಿಕೆ ಅಂದ್ರೆ ಈ ಹಟ್ಟಿ ಬೆನ್ನರೆಲ್ಲ ಇದಿರುತ್ತೆ ಒಂದು ಕಣಿ ನುಕ್ಕಿ ಸೊಪ್ಪು ಅಂದ್ರೆ ನುಕ್ಕಿ ಸೊಪ್ಪು. ಆಗಳಿಕೆ ಎಲ್ಲರ ಮನೆ ಹಟ್ಟಿ ಬೆನ್ನರೆ ನುಕ್ಕಿ ಮರ ನಡೀತಿದ್ವಿ. ಎಂತ ಕೇಳಿದ್ರೆ ಆ ನುಕ್ಕಿಗೆ ನುಸಿ ಬತ್ತದೆ. ಇಲ್ದಿರ ಹೊಟ್ಟೆ ನೀನು ಕೂಕಂ ಕರೋಳಿಗೆ ಮಲ್ಕೊಂಬಲ್ಲ ದನ ಕರ್ಗು ಹತ್ತಲ್ಲ ನುಸಿ ಹೊಡ್ಕೊಂಡು ಇದೆ ಹಾಲು ಕರ್ಗುತ್ತೆ ಅಂದ್ರೆ ಆ ನುಕ್ಕಿ ಕುಡಿದಿತ್ತಂದು ಹೆಲ್ಸಿನಕಾಯಿ ಹೊಡೆದ್ರೆ ಅಂತ ಮೂರು ಮುಕ್ಕಾಲುಗಳಿಗೆಲ್ಲ ಹೆಲ್ಸಿನಕಾಯಿ ಹಣ್ಣು ಹತ್ತು ಪೈಗಳು. ಇವತ್ತು ಮನೆಗೆ ಹೋದ್ರೆ ಒಂದು ಮಾಡಿ ಕಾಳಿಬೇಕಾರೆ ಮೂರು ಮುಕ್ಕಾಲುಗಳಿಗೆ ಹೆಲ್ಸಿನಕಾಯಿ ಹಣ್ಣು ಹಾಕಿದ್ರೆ ಬೆಳತ್ತೆ ಹೆಲ್ಸಿನಕಾಯಿ ನುಕ್ಕಿ ಕುಡಿದು ಬಳಿಬೇಕು. ಅದನ್ನ ಮತ್ತೆ ಮಾತಾಡೋದು ಅಂದ್ರೆ ಇದು ನಮ್ಮ ಭಾಷೆ ಶೈಲಿ ಬಗ್ಗೆ ಹೇಳುತ್ತೆ ನಾನು. ಹಾಗೆ ಇವತ್ತು ಕೊಟ್ಟಂತ ವಿಚಾರ ಏನು ಕೇಳಿದ್ರೆ ಕುಂದಗನ್ನಡದ ಬೆಳವಣಿಗೆ ಅನ್ನೋದು ಭಾಷೆಯನ್ನು ನಾವು ಬೆಳೆಸೋಕತ್ತ ಅನ್ನೋದು ಒಂದು, ಉಳಿಸೋಕತ್ತ ಅನ್ನೋದು ಒಂದು. ಉಳಿಸೋಕಾದ್ರೆ ನಾವು ಅದನ್ನು ಸೃಷ್ಟಿ ಮಾಡಿದ್ದಾವು. ಭಾಷೆ ಹೆಂಗೆ ಕೇಳಿದ್ರೆ ಮೊದಲು ಅದನ್ನು ಅರಿಬೇಕು. ಅರುವುದಂದ್ರೆ ಅಡ್ಮುರಿ ತಕ್ಕ ಅರಿಬೇಕು, ಆಮೇಲೆ ಅದನ್ನು ಒರೆಯಬೇಕು, ಆಮೇಲೆ ಅದನ್ನು ಬರಿಬೇಕು, ಆಮೇಲೆ ಅದರ ಜೊತೆ ನಾವು ಮೆರಿಬೇಕು. ಅದಕ್ಕೆ ಮೊದಲು ಭಾಷೆನ ಏನು ಮಾಡುತ್ತೆ ಅಂದರೆ ಬೆಳೀತಾರೆ, ಅದು ಬೆಳವಣಿಗೆ ಆಗಬೇಕಾದ್ರೆ ನಾವು ಅದನ್ನು ಅರಿಬೇಕು. ಅರಿಬೇಕಂದ್ರೆ ಯಾಕೆ? ಉಳಿದ ಭಾಷೆ ಎಷ್ಟಿತ್ತು ಅದೇ ರೀತಿ ನಮ್ಮದು ಶ್ರೀಮಂತ ಭಾಷೆ ಅಂತೇಳಿ ತಿಳ್ಕೊಂಡ್ರೆ ಮಾತ್ರ ನಮ್ಮ ಕನ್ನಡವನ್ನು ನಾವು ಅಥವಾ ನಮ್ಮ ಶೈಲಿಯ ಕನ್ನಡವನ್ನು ನಾವು ಬೆಳೆಸಲಿಕ್ಕೇನು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಂತೂ ನಾವು ಅದನ್ನು ಈ ಕುಂದಾಪುರ ಕನ್ನಡದ ಬಗ್ಗೆ ಅಥವಾ ಕೋಟಗನ್ನಡದ ಬಗ್ಗೆ ತುಂಬ ಅದರ ಬಗ್ಗೆ ಕೇಳ್ತಾ ಇತ್ತು. ಬಹುಶಃ ಫಿಲ್ಮಲ್ಲಿ ಕೇಳಿದ್ದಕ್ಕೂ ಸಾಕು, ಬೇರೆ ಕತೆಗಳಲ್ಲಿ ಕೇಳಿದ್ದಕ್ಕೂ ಸಾಕು, ಯೂಟ್ಯೂಬಲ್ಲಿ ಕೇಳಿದ್ದಕ್ಕೂ ಸಾಕು, ಮತ್ತು ಈ ಭಾಷಣಗಳಲ್ಲಿ ಕೇಳಿದ್ದಕ್ಕೂ ಸಾಕು, ಹಾಸ್ಯ ಭಾಷಣಗಳಲ್ಲಿ ಕೇಳಿದ್ದು ಅಂದರೆ ಕುಂದಾಪುರ ಕನ್ನಡ ಸ್ವಲ್ಪ ಮುಂದಿನ ನೆಲೆಗೆ ಬರ್ತಾ ಇತ್ತು ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಇದೇ ರೀತಿ ನಿಮ್ಮಂಥ ಹಿರಿಯರು ಇನ್ನೂ ಕೂಡ ಇಂತಿಂಥ ಕಾರ್ಯಕ್ರಮಗಳನ್ನು ಒಗ್ಗೂಡಿಸ್ಕೊಂಡ್ರೆ
ಈ ಒಂದು ಕನ್ನಡ ಅನ್ನೋದು ಮುಂದಿನ ಪೀಳಿಗೆಗೆ ಏನಾಗ್ತದೆ ಅಂದರೆ ಹಾ ಇದೊಂದು ನಮ್ಮ ಕನ್ನಡ ಇತ್ತಪ್ಪ, ಈ ಒಂದು ಶೈಲಿ ಕನ್ನಡ ಮಾತಾಡಕ್ಕೆ ಪಾಠಪುಸ್ತಕದಲ್ಲೇ ಬಂದದ್ದಿದ್ದರೆ ಮಕ್ಕಳಿಗೆ ಅದು ಸ್ವಲ್ಪ, ಯಾಕಂದರೆ ಬೇಲೂರು ಚೆನ್ನಕೇಶವ ದೇವಸ್ಥಾನ ಹಿಂಗಿತ್ತು ಮಕ್ಕಳೇ, ಒಂದು ಖರ್ಚಿ ಹಾಕಿ ಆ ದೀಪಸ್ತಂಭದ ಹೇಳಿದ್ರೆ ಮಕ್ಕಳ ಒಂದು ಬದಿಂಗ ಖರ್ಚಿ ಬಾಚಿಚಿ ಬರ್ತಮ್ರು ಉದಯವಣಿ ಪೇಪರ್ ಬರ್ತಮ್ರು ನಮ್ಮ ಪ್ರಭಾಕರ ಮಾಸ್ಟರ್ ಮೂರನೇ ಕ್ಲಾಸಿಗಿದ್ದಲ್ಲಿ ಹೇಳೋಣ ನಂಗೆ ಕಾಣಕ್ಕೆ ಬಂದರೆ ಭಾರಿ ಹಠ ಬಿತ್ತು ಕರ್ಕೊಂಡು ಹಬ್ಬ ಯಾರು ಆ ಕಾಲಕ್ಕೆ ಬೇಲೂರಿಗೆ ಓ ಇಲ್ಲ ಬ್ರಾಹ್ಮಣ ಹಬ್ಬ ಕರ್ಕೋ ಇಲ್ಲ ತೇರಿಗೆ ಇನ್ನೂ ಅಲ್ಲಿ ಕರ್ಕೋ ಅಂತ ನನ್ನ ಕಾಣಕ್ಕಂದ್ರೆ ಒಂದು ಇನ್ ನಮಗೊಂದು ಆಸಕ್ತಿ ಬೆಳೆಸಿ ಮಂಡಿಗೆ ಒಂದು ಹುಳ ಬಿಟ್ಟಂಗೆ. ಆದ್ರೆ ನಾನು ಅದು ವಾದ್ಯ ಹೇಳ್ಕೊಂಡ್ರೆ ನಾನು ಹುಬ್ಬಳ್ಳಿ ಮಾಸ್ಟರ್ ಆದ್ಮೇಲೆ ನಮ್ಮ ಆ ಶಾಲೆ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ನಾನು ಖರ್ಚಿ ಹಾಕಿ ಹೇಳೋದು ಬಟ್ಟೋ ತರಿ ನಮ್ಮ ಹಬ್ಬ ಇದೆ ಅಂದರೆ ನಾವು ಸಣ್ಣದಿಪ್ಪಲ್ಲಿ ಎಳವೇ ಮಕ್ಕಳಿಗೆ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳಿಸಿಕೊಡ್ತಾ ಇದ್ರೆ ಅವ್ರಿಗೆ ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಹುಟ್ಟುತ್ತೆ. ನಾವು ಬರೀ ಅದನ್ನ ಈಗ ನಾನು ಒಬ್ಬ ಭಾಷಣ ಹೇಳಿದೆ ನೀವು ಯಾರು ಹೇಳ್ರಿ ಮತ್ತೊಬ್ಬರು ಹೇಳ್ರಿ ಅದು ಕೇಳಿ ಅಲ್ಲಿಗೆ ಬಿಡೋದು ಬಿಟ್ಟರೆ ಅದನ್ನು ಮುಂದುವರಿಸಬೇಕು. ಅದನ್ನು ನಾವು ಪಟ್ಟಿದಂಗೆ ಪಟ್ಟಿದಂಗೆ ಮತ್ತೆ ಪೂರ್ತಿ ಕುಂದಾಪುರ ಕನ್ನಡದಂಗೆ ಹಾಕ್ರೆ 625 ಯಾವ ಮಕ್ಕಳು ಯಾವ ಮಕ್ಕಳು ಬರ್ತಾರೆ. ನೀವು ಬೇಕಾದ್ರೆ ಮಕ್ಕಳನ್ನು ಕರೆಕ್ಟ್ ಅವ್ರನ್ನ ಜ್ಞಾನ ಪರೀಕ್ಷೆ ಮಾಡಕ ಕುಂದಾಪುರ ಕನ್ನಡದ ಒಂದು ಪಾಠ ಹಾಕಿ 625 ನಂದು ಹಾಕಿ ಒಂದರಿಂದ ಏಳನೇ ಕ್ಲಾಸ್ ಇದಷ್ಟು ಮಾರ್ಕ್ಸ್ ಕೊಡ್ರೆ 625 ಒಂದರಿಂದ ಏಳು ಅಂದರೆ ಯಾವುದೇ ಹೇಳಿ ಭಾಷೆ ಬರುವತ್ತಿನ ಒಂಚೂರಲ್ಲಿ ತಪ್ಪಾಗಿ ಆಗುತ್ತೆ ಕುಪ್ಪು ತಿಂದ ದೇಹದಿಂದ ತಪ್ಪಾಗೋದು ಸಹಜ. ಆದ್ದರಿಂದ ಆ ಮಕ್ಕಳಿಗೆ ನಾವು ಭಾಷೆ ವಿಚಾರದಲ್ಲಿ ಸ್ವಲ್ಪ ಅಷ್ಟು ಕನ್ಸೆಷನ್ ಕೊಡೋಕೆ ನಾ ಬರದ್ದೇ ಸರಿ ಅನ್ನೋದು ನಾ ಮಾಡದ್ದೇ ಸರಿ ಅನ್ನೋದು ಕೊಮ್ಮ ಗಿಮ್ಮ ನಮ್ಮ ನಿರ್ಮಲ ಶಾಲೆಯಲ್ಲಿ ಕೆದ್ಲ ಚಂದ್ರಶೇಖರ್ ಕೆದ್ಲ ಅವರು ಕನ್ನಡ ಪಾಠ ಅಂತೂ ಓದದೆ ಇದ್ರೆ ನಾವು 55 ತೆಗೆದೇ ಪಾಸ್ ಆಗ್ಬೋದು. ಓದದೇ ಇದ್ರೆ ಓದ್ರೆ ಬಿಡಿ ಹೇಗೋ ಅಮ್ಮ ಎಷ್ಟು ತೆಗಿಬೋದು ಅಂತ ಪಾಠಗಳು ಹಾಗೆಲ್ಲ ಇದೆ. ಅವರು ನಮ್ಗೆ ಹೇಳಿದ್ದಿತ್ತು ನೀವು ಕನ್ನಡದಲ್ಲಿ ಏನೇ ಮಾಡಿ 100 ತೆಗೆದು ಆಗಲಿಗೆ 100 ಇದ್ದಿತ್ತು ಆಮೇಲೆ ಅದು 125 ಆಯ್ತು ನಿಮ್ಗೆ ತೆಗೆದು ಸಾಧ್ಯ ಇಲ್ಲ ಮಕ್ಕಳೇ ಅಂತಿದ್ದಾರೆ. ಯಾಕಂದ್ರೆ 80 ಮೇಲೆ ಕೊಡ್ತಿರ್ಲಿಲ್ಲ ಕೊಡುದಿಲ್ಲ 80 ಮೇಲೆ ಅವ ತಗೊಂಡಂದ್ರೆ ಜ್ಞಾನಪೀಠ ತಗೊಂಡಾಗ ಹೈಸ್ಕೂಲಂಗೆಲ್ಲರು 80-90 ಮೇಲೆ ಅವ ತೆಗೆದೆ ಅಂದ್ರೆ ಪಬ್ಲಿಕ್ ಪರೀಕ್ಷೆಗೆ ಅವನಿಗೆ ಜ್ಞಾನಪೀಠ ಬಂತಂದ್ರೆ ಹಾಂಗೆ. ಯಾಕಂದ್ರೆ ಆ ಪಾಠಗಳು ಹಾಗಿತ್ತು ಆ ಗಣ ಪ್ರಸ್ತಾರ ಅವು ಇವು ಛಂದಸ್ಸು ಅದ್ರ ಬಗ್ಗೆ ಎಲ್ಲ ಅದು ತಿಳ್ಕೊಂಬರ್ ತುಂಬ ಇವೆ. ಈಗ ಮಕ್ಕಳ ನಾಲೆಜ್ ಅಷ್ಟು ಇರ್ಬೋದೇನೋ ಗೊತ್ತಿಲ್ಲ, ನಾನು ಮಕ್ಕಳನ್ನು ದೂರುವುದಿಲ್ಲ ಪೇಪರ್ ಇದನ್ನು ನಾನು ದೂರುವುದಿಲ್ಲ. ಇನ್ನೂ ಕೂಡ ಭಾಷೆ ಬಗ್ಗೆ ಅವರಿಗೆ ಇನ್ನೂ ಸ್ವಲ್ಪ ಇದು ಮಾಡಿದ್ರೆ ಮತ್ತೆ ಮುಂದಿನ ಪೀಳಿಗೆಗೆ ನಾವು ಭಾಷೆ ಬಗ್ಗೆ ಉಳಿಸಿ ಅನ್ನುವ ಹೋರಾಟ ತಪ್ಪತ್ತೆ ಅಂತ ಹೇಳ್ತಾನೆ. ಹಾಗೆ ಕುಂದಾಪುರ ಕನ್ನಡದ ಯಾವುದಾದ್ರು ಒಂದೆರಡು ಪದ್ಯವನ್ನು ಜಾನಪದ ಇದನ್ನು ಹಾಕಿದ್ರೆ ಅದು ಸಾಂಗ್ ಉಳಿ ತಾಗಳನ್ನ ಒಂದು ಬಟ್ಟೆ ಬಗ್ಗೆ ಹೇಳ್ರಿ. ಹಾಗೆ ನಮ್ಮಲ್ಲಿ ಜಾನಪದ ಗೆದ್ದೆ ಅವನು ಹಾಡಿತ್ತೆ ಅವ್ರು ಕಂಡ್ರೆ ಅಂತ ಬಾಮಿ ಕಟ್ಟಿಯ ಮಲ್ಲಿಗೆ ಯಾರ ಕಂಡ ಮುಖವಾಯ್ತು, ಬಾಮಿ ಕಟ್ಟಿ ಮಲ್ಲಿಗೆ ಯಾರ ಕಂಡ ಮುಖವಾಯ್ತು, ಬಾಮಿ ಕಟ್ಟಿ ಮಲ್ಲಿಗೆ ಸಂಜೀವಿ ಹೆಣಗಂಟು ಕಂಡು ಮುಖವಾಯ್ತು ಅಂದ್ರೆ ಮುಖ ಆಯ್ತಂದ್ರೆ ಇಲ್ಲಿ ಅರಳುವುದಂದ ಅರ್ಥ. ಮುಖ ಅಂದ್ರೆ ಅರಳು ಒಂದು ಮಾತಿಗೆ ಬೇರೆ ಬೇರೆ ಅರ್ಥ ಇರೋದು. ಮುಖ ಅಂದ್ರೆ ಅರಳುದ ಬಾಮಿ ಕಟ್ಟಿ ಅಂದ್ರೆ ಬಾಮಿ ಬಾವಿ ಬಾಮ ಮಕಾರವನ್ನು ಈಗ ಕಿವಿಗ ಕೆಮಿ ಅಂತೀವಿ ನಾವು ಹಾಗೆ ಅದೇನು ತಪ್ಪಲ್ಲ. ಆ ಭಾಷೆಗಳು ಬಂದದ್ದು ಉಗಮವಾದದ್ದು ಅದೇ ರೀತಿಯಲ್ಲಿ ಆಮೇಲೆ ನಾವು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬದಲು ಮಾಡ್ಕೊಂಡಿದ್ದೇನೆ. ಅಲ್ಲಿ ಬಾಮಿ ಕಟ್ಟಿಗೆ ಮಲ್ಲಿಗೆ ಬಾಮಿ ಕಟ್ಟಿಗೆ ಒಂದು ಮಲ್ಲಿಗೆ ಇತ್ತು ಸಾಧಾರಣ ಈ ಕೃತ್ತಿಕ ಮಳೆಗಿಂತ ಮೊದಲಿನ ಮಳೆ ಬಿದ್ದರೂ ಕೂಡಲೇ ಈ ಬೇಲಿ ಬದಿಗಿದ್ದದೆಲ್ಲ ಈ ಮಲ್ಲಿಗೆ ಹೂಗೆಲ್ಲ ಅರಳಿತು ಅರಳಿತು. ಕೆಲವು ಮಲ್ಲಿಗೆ ವರ್ಷದಂಗೆ 12 ಹೂ ನೀರು ಹಾಕಿದ್ರೆ ಅರಳಿತೇ ಇರ್ತವೆ, ಕೆಲವು ಮಲ್ಲಿಗೆ ಹಾಗಲ್ಲ ಅವೆಲ್ಲ ಸ್ವಲ್ಪ ಮಳೆ ಬಿದ್ದರೆ ಮಾತ್ರ ಅರಳೋದು ಈ ಆಣೆ ಬೆದ್ದಂಗೆ. ಆ ಹೊತ್ತಪತ್ತಿನ ಮಲ್ಲಿಗೆ ಅರಳಿತಂದ್ರೆ ಇದು ಯಾಕೆ ಅರಳಿತ್ತಂದ್ರೆ ಈ ಹೆಂಗಸರು ಮಾತಾಡೋದಂತ ಹೊರಗೆ ಕುಟ್ಕೊಂಡು ಮಾಮಿ ಕಟ್ಟೆ ಅದು ಸಂಜೀವಿ ಎಂಬಳ ಹುಡುಗಿ ಕೋಶ ಹೊಸ್ತಾಯಿ ಮದುವೆ ಬಂದವಳು ಎಂಥದ್ದು ಗೊತ್ತಿಲ್ಲ. ಸಂಜೀವಿ ಎಂಬಳು ದಡ್ಡ ತಲೆ ಕುದುರೆ ಬಿಡ್ಲು ಆ ತಲೆ ಕುದುರೆ ದಡ್ಡ ಅಂಬಡಿ ಹೇಗಂಡ ಅವಳು ಅಂಬಡಿ ಕಂಡೆ ಅವಳ ಅಂಬಡಿನ ನಾನು ಸಂಗಾರ ಮಾಡ್ಕೊಂಡೇಳಿ ಆ ಹೂಗು ಅರಳಿತ್ತು ಅಂತ ಹೇಳುವಂಥದ್ದು ಯಾವುದೋ ಒಂದು ಕುಂದಾಪುರ ಕನ್ನಡದ ಒಂದು ಜಾನಪದ ಪದ್ಯ. ಅಲ್ಲಿ ಅವ್ರು ಅಂಬಡಿ ಅಂತ ಹೇಳಲಿಲ್ಲ, ಸೂಡಿ ಅಂತ ಹೇಳಲಿಲ್ಲ, ಜಡಿ ಅಂತ ಹೇಳಲಿಲ್ಲ, ಆಯ್ತಾ. ಆಮೇಲೆ ಅದಕ್ಕೆ ಅವ್ರು ಉಪಯೋಗಿಸಿದ ಶಬ್ದ ಏನು ಕೇಳಿದ್ರೆ ಹೆಣಗೆಂಟ್ ಅಂದ್ರೆ ಹೆಣಗೆಂಟ್ ಅಂದ್ರೆ ಈಗಿನ ಹತ್ರ ಹೆಣಗೆಂಟ್ಗೆ ಯಾರೋ ಸುತ್ತ ಇರಕಂತ ಕಾಲಿಗೆಲ್ಲ ಕ್ವಾರದ ಬಟ್ಟಿಗೆ ಕಟ್ಟಿರ ಅಲ್ಲಲ್ಲ ಅದೇ ಶಬ್ದ ಬರ್ಬೋದು ಬಿಟ್ಟರೆ ಹೊಸ್ತು ಬರಲಿಕ್ಕಿಲ್ಲ. ಹೆಣಗೆಂಟ್ ಅಂದ್ರೆ ಶಬ್ದ ಏನು ಕೇಳಿದ್ರೆ ಹೆಣ್ಣು ಮಕ್ಕಳು ಹಾಕುವಂತ ಕೂದಲಿನ ತುರುಗು ಅಥವಾ ಗಂಟು ಅದಕ್ಕೆ ಹೆಣಗಂಟ್ ಅಂದ್ರೆ ಹೆಸರು. ಅಂತ ಶಬ್ದಗಳು ನಮ್ಮಲ್ಲಿ ಇಲ್ಲಿತ್ತೀಗ ನಾವು ಬಳಸುತ್ತ ಬಳಸಿದ್ರೆ ತಪ್ಪ. ನಾವು ಏನು ಕೇಳಿದ್ರೆ ಸಂಸ್ಕೃತೀಕರಣ ಮಾಡ್ಕೊಂಡು ಆಚೆಗೆ ಹೋಗಿ ಏನೋ ಒಂದು ತಗೊಂಡು ಇದು ಮಾಡಿ ಈ ಶಬ್ದಗಳು ನಮ್ದೇನು ಅನ್ಕಲ್ಟಿವೇಟೆಡ್ ಲ್ಯಾಂಗ್ವೇಜ್ ಅಲ್ಲ ಕನ್ನಡ ಆರ್ ಕುಂದಾಪುರ ಕನ್ನಡ. ಇಟ್ ಈಸ್ ನಾಟ್ ಎ ಅನ್ಕಲ್ಟಿವೇಟೆಡ್ ಲ್ಯಾಂಗ್ವೇಜ್. ಇದಕ್ಕೊಂದು ಸ್ಕ್ರಿಪ್ಟ್ ಇದೆ, ಇದಕ್ಕೊಂದು ಲಿಪಿ ಇತ್ತು. ಲಿಪಿ ಇದ್ದ ಭಾಷೆಯನ್ನು ನಾವು ಪ್ರಾದೇಶಿಕವಾಗಿ ಬಳಸುವುದರಲ್ಲಿ ಏನೂ ತಪ್ಪಿಲ್ಲ. ಈಗ ನಾವು ಎಲ್ಲೋ ಹೋಟ್ಲಿಗೆ ಹೊರ್ತಪ್ಪ ಹೋಟ್ಲಿಗೆ ಹೊರಕೊಳ್ಳೆಲ್ಲ ಆರ್ಡರ್ ಮಾಡಿಕೊಳ್ಳೆ ಆಚೆ ಈಚೆ ಗಿರಾಕಿಗಳು ನಾವು ಒಂಚೂರು ನಮ್ಮ ಭಾಷೆ ಬಗ್ಗೆ ಮಾತಾಡೋದು ಕೇಳರಿಮೆ ಮಾಡ್ಕಪ್ಪ. ನಾವು ದ್ವಾಸಿ ಅಂದರೆ ಅವ
ದ್ವಾಸಿ ಅಂದ್ರೆ ಕಾವಲಿ ತಂದ್ ಮಂಡಿ ಮೇಲೆ ಬಡಿತರ ಹೋಟ್ಲ ಅವ್ರಿಗೆ ಬೇಕಪ್ಪ ದುಡ್ಡು ಒಂದು ಮಸಾಲೆ ದೋಸೆ ದೋಸೆ ಅಂದೇಳಿ ದ್ವಾಸಿ ಅಂದೇಳಿ ನೀವು ಬೇಕಾದ್ರೆ ಎಂತದೇ ಅಂದೇಳಿ ಅವ್ರಿಗೆ ಬೇಕಪ್ಪ 45 ರೂಪಾಯಿ ದುಡ್ಡು ನೀವು ಬೇಕಾದ್ರೆ ಏನೇ ಅಂದೇಳಿ ದ್ವಾಸಿ ಅಂದ್ರೆ ಮತ್ತೊಂದು ಮಣ್ಣು ಓಡಂಗೆ ಬೇಕಾರೆ ಅವ್ರು ಕೊಡ್ತಾರೆ ನಾವು ಹೇಳುಕ್ಕೆ ಯಾಕೆ ನಾಚಿಕೆ ಅದಕ್ಕೆ ದ್ವಾಸಿ ಎಂಬುದು ಏನು ದೊಡ್ಡ ತಪ್ಪು ಶಬ್ದ ಅಲ್ಲ ದೋಸೆ ಎಂಬುದನ್ನು ನಾವು ದ್ವಾಸಿ ಅಂತ ಹೇಳೋದಲ್ಲ ಹೌದಲ್ಲ ರಾಮಚಂದ್ರ ಸರ್ ಹಾಗೆ ಎಷ್ಟೋ ಶಬ್ದಗಳಾಗಿ ನಾವು ಎಲ್ಲೋ 4 ಜನ ಇದ್ರ ಕೂಡ ಮಾತಾಡೋಕೆ ನಾಚ್ಕೊಂತದ್ದು ಮಾತಾಡೋಕೆ ನಾಚ್ಕೊಂಡ್ಕಂದೇವು ನಿರರ್ಗಳವಾಗಿ ಆ ಶಬ್ದವನ್ನು ನಾವು ಮಾತಾಡದಿದ್ದರೆ ಅದೇ ಬೆಳವಣಿಗೆ ಬಿಟ್ಟರೆ ಗ್ರಂಥದಲ್ಲಿ ಬರೆದಿಟ್ಟು ನಾವು ಅದನ್ನು ಎಷ್ಟು ಬೆಳವಣಿಗೆ ಮಾಡೋದು ಪುಸ್ತಕದಲ್ಲಿ ಎಷ್ಟೋ ಇತ್ತು ಎಷ್ಟೋ ಪದ್ಯಗಳಿತ್ತು ನಮಗೆ ಬಾಯಿ ಬಿಟ್ಟ ಬರ್ತೀಗ ನಾವು ಯಾರೋ ರಾಷ್ಟ್ರಕವಿ ನಮ್ಮವ್ರಲ್ಲಿ ನಾವು ರಾಷ್ಟ್ರಕವಿ ಅಂತ ಒಪ್ಪು ಅಂತ ರಾಷ್ಟ್ರಕವಿಗಳು ಬರೆದು ಪೂರ ಪದ್ಯ ನಮ್ಮ ಬಾಯಿಪಾಠ ಬತ್ತ ಪೂರಾಗ ಕಾವ್ಯಗಳು ನಮ್ಮ ಬಾಯಿಪಾಠ ಬತ್ತ ಇಲ್ಲ ಯಾಕೆ ನಾವು ಅದನ್ನು ಓದಿರುವುದಿಲ್ಲ ಪೂರ್ತಿ ಓದಿರುವುದಿಲ್ಲ ಅಂದರೆ ಅಸಡ್ಡೆ ಅಂತ ಹೇಳಿದ್ರು ಓದುವ ಸಮಯಗಳು ನಮಗೆ ಸಿಕ್ಕಿರುವುದಿಲ್ಲ ಆ ಸಂದರ್ಭಗಳು ನಮ್ಗೆ ಬಂದಿರುವುದಿಲ್ಲ ಹಾಗೆ ನಾವು ಕುಂದಾಪುರ ಕನ್ನಡವನ್ನು ದಾಖಲೆ ಮಾಡುವುದಕ್ಕಾಗಿ ಬೇಕಾದ್ರೆ ಗ್ರಂಥದಲ್ಲಿ ಸರ್ ಹೇಳ್ದಂಗೆ ಬರೆದಿಡ್ಬೋದು ಆದರೆ ಅದು ಬಳಸುವ ಪ್ರಯತ್ನ ಆಗ್ತದೆ ಬಳಸ್ಬೇಕಾದ್ರೆ ಏನು ಕೇಳಿದ್ರೆ ಮೊನ್ನೆ ನೀವು ಹರಟೆ ಎಲ್ಲ ಮಾಡಿದ್ರಿ ಸಾಹಿತ್ಯ ಸಮ್ಮೇಳನ ಸಭೆಗಳ ಚೇತನ್ ಇಲ್ಲಿ ದೀಕ್ಷಾ ಬ್ರಹ್ಮ ಅವರ ಅವ್ರು ಮತ್ತೆ ನಮ್ಮ ವಡ್ಡರ್ಸಿ ಮಾಸ್ಟರ್ ಅಲ್ಲ ಹೌದು ಹರಟೆ ಕಾರ್ಯಕ್ರಮ ಮಾಡಿದ್ರು ಹೌದು ಹಾಗೆ ಅಂತ ಹರಟೆಗಳನ್ನು ಮಾಡಿದ್ರು ಮತ್ತೊಬ್ಬರು ಮೇಡಮ್ ಯಾರು ಇದ್ದೀರಿ ಅವ್ರ ಹೆಸರು ಪುರಾಣಿಕ ಮೇಡಮ್ ಅಲ್ದ ಹಾಗೆ ಅಂಥ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಜನರನ್ನ ರಂಜಿಸುವಂಥ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಮಾತ್ರ ಈ ಭಾಷೆಗಳ ಬೆಳವಣಿಗೆ ಆಗಬಹುದು ನಾವು ಬರೆದಿಟ್ಟರೆ ಹಾಗೆ ಬರೆದಿಟ್ಟಲ್ಲಿ ಉಳಿ ಮತ್ತು ಮಕ್ಕಳಿಂದ ಅದು ಪ್ರಾರಂಭ ಆಗಬೇಕು ಅದಕ್ಕಾಗಿ ಒಂದು 2 ಶಬ್ದ ಆರು ಈ ಜಾನಪದ ಅಂತ ಹೇಳುವಾಗ ಬೇರೆ ಬೇರೆ ಶೈಲಿಯ ಕನ್ನಡಗಳನ್ನು ಹಾಕಿ ಈಗೇನು ಮಾಡೋಕೆ ಇದ್ದಿದ್ದಲ್ಲ ಯಾಕಂದರೆ ಈಗ ನಮ್ಮ ಈ ಸಾಹಿತ್ಯ ಪರಿಷತ್ ಅನ್ನೋದು ಸಾಹಿತ್ಯ ಇದು ಅನ್ನೋದು ಕುಂದಾಪುರ ಬದಿಯಲ್ಲಿ ಭಾಳ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅನ್ನೋದು ನಮಗೆ ಮೊದಲು ಇದು ಇತ್ತನ್ನೋದೇ ನಮ್ಗೆ ಗೊತ್ತಿರಲಿಲ್ಲ ಈಗ ಹೀಗೆ ಇದು ಹೀಗಿದೆ ಹೀಗಿದೆ ಅನ್ನೋದು ನಮ್ಮ ನಾಲೆಜಿಗೆ ಬರ್ತಾ ಇದೆ ಅಂದರೆ ಆಗಲಿಕ್ಕೆ ನಾವು ಸಣ್ಣರೇನು ಮಾಡೋದು ಮಾಡ್ತಿದ್ದಿರ್ಬೋದು ನಾವು ಸಣ್ಣ ನಮಗೆ ಬುದ್ಧಿ ಕಾಣಿಸ್ಬೇಕು ಮತ್ತು ನಾವು ಮನೆಯಿಂದ ಹೇರಬಂದದು ಕಡಿಮೆ ಆಯಿತಾ ಹಾಗೆ ಅದಕ್ಕೆ ಒಂದೆರಡು ಶಬ್ದಗಳನ್ನು ಒಂದು ಪಠ್ಯದಲ್ಲಿ ಇಡೀ ಪಾಠ ಹಾಕಬೇಕು ಒಂದೆರಡು ಶಬ್ದ ಹಾಕುವ ಪ್ರಯತ್ನವನ್ನು ನೀಲವರ ಸುರೇಂದ್ರ ಡಿಗರು ಇದನ್ನು ಎಲ್ಲಾದರೂ ನಿಮಗೆ ಸಾಧ್ಯ ಆದರೆ ಈ ಶಬ್ದವನ್ನು ಅಥವಾ ಈ ಒಂದು ಬೇಡಿಕೆಯನ್ನು ಇಟ್ಟರೆ ಇಡೀ ಹಾಕೋದಲ್ಲ ಒಂದು ಕತೆ ವೈದೇವಿಯವರ ಕತೆ ಬರದೆ ಖಂಡಿತ ಅಲ್ಲಿ ಯಾವುದೇ ಒಂದಲ್ಲ ಒಂದು ಕನ್ನಡ ಕುಂದಾಪುರ ಕನ್ನಡ ಶಬ್ದ ಬಂದೇ ಬರುತ್ತೆ ಹಳೆಗನ್ನಡ ಪದ್ಯ ಬಂತಂದರೆ ಅದನ್ನು ನಮ್ಮ ಅದನ್ನು ಹೇಳೋರು ಹಾಗೆ ಹೇಳಿದ್ರೆ ಮಾತ್ರ ಅದರಲ್ಲಿ ಶಬ್ದ ಇರುತ್ತೆ ನಾನು ಆಗಲೇ ಅರ್ಧ ಹೇಳಿಬಿಟ್ಟೆ ಅಲ್ಲಿ ಯಾರು ನಮ್ಮ ವೈಶಂಪಾಯನ ಇದರಲ್ಲಿ ಮುಳುಗಿದಾಗ ಭೀಮ ಅವನು ಕರೆದ್ರು ಕೂಡಲೇ ಅವ ಹ್ಯಾಂಗ ಇದಾದ ಬೆವರದಕ್ಕಿಂತಲೇ ಅವನಿಗೆ ಏನು ಸಿಟ್ಟು ಬಂದು ಹ್ಯಾಂಗ ಸಿಟ್ಟು ಬಂತು ಕೇಳಿದ್ರೆ ಕೂಡು ಕುದಿವಂತೆ ಕುದಿದವ ಮೀನುಗಳು ಅಂದರೆ ಅವ ಯಾರವ ದುರ್ಯೋಧನನ ಎಷ್ಟು ಸಿಟ್ಟು ಬಂತು ನೀರೊಳಗಿದ್ದು ಕೇಳಿದ್ರೆ ನೀರೊಳಗಿದ್ದು ಬೇವರದ ಮುದ ಹೊರಗ ಪತಾಕಮ್ಮ ಆಯ್ತಲ್ಲ ಅವ ಬೇವರದ ಆಯ್ತಲ್ಲ ಅವನಿಗೆ ಎಷ್ಟು ಸಿಟ್ಟು ಬಂತು ಮೈಯಲ್ಲ ಅಂದರೆ ಅವ ನೀರನ್ನು ಕೂಕೊಂಡು ಹಲ್ಲು ಮಟ್ಟಿ ಕೊಚ್ಚಿ ಅವ್ನು ಭೀಮ ಇಲ್ಲೇ ಸಿಕ್ಕಿದ್ರೆ ಅವ್ನು ಮೇಲೆ ಮೆಟ್ಟಿ ನೀರಿಗೆ ಮೆಟ್ತಿದ್ದು ಕಣಿಸ್ತಿದ್ದೆ ಮಗ ಆಯ್ತವ ಯಾರಿಗೆ ದುರ್ಯೋಧನ ಅದಕ್ಕೆ ಅವನಿಗೆ ಮೈ ಎಷ್ಟು ಬಿಸಿ ಆಯ್ತು ಕೇಂದ್ರ ಅವನ ಮೈ ಬಿಸಿಗೆ ನೀರು ಬಿಸಿಯಾಗಿ ಆ ಮೀನೆಲ್ಲ ಬೆಂದು ಹೋಯ್ದವ್ ಯಾವ ನಮ್ಮಲ್ಲಿ ಬೆಂದು ಕೇಂದ್ರ ಕೊಚ್ಚಕ್ಕಿಯನ್ನ ನಾವು ಕಾಣದೆ ಅದ್ರ ಬೆಂದು ಹಿಸ್ತಾತಿಲ್ಯ ಅದೇ ನಮ್ಮಲ್ಲಿ ಕೂಡು ಕುದಿವಂತೆ ಕುದಿದವ ಆ ಮೀನುಗಳಂದ್ರೆ ಮೀನು ಸತೆ ಬೆಂದು ಹೋದವ ಅಂದ್ರೆ ಆ ಕೂಡು ಅನ್ನುವ ಶಬ್ದ ಮತ್ತೆ ಎಲ್ಲಿಯೂ ಕೂಡ ಅದನ್ನು ಬಳಸ್ಕೊಂಡು ಬರಲಿಲ್ಲ ನಮ್ಮಲ್ಲಿ ಮಾತ್ರ ನಾವು ಅದನ್ನು ಬಳಸ್ಕೊಂಡು ಬರ್ತೀವಿ ಈಗ ಬೆರಳು ಕುವೆಂಪು ಅವರ ಬೆರಳಿಗೆ ಅಲ್ಲ ಬೆರಳಿಗೆ ಬೆರಳು ಕೊಳ್ಳೆ ಅನ್ನೋ ಶಬ್ದ ನಾವು ಈ ಬದಿಯಲ್ಲಿ ಮಾತ್ರ ಹೆಚ್ಚಾಗಿ ಹೇಳೋದೀಗ ಮತ್ತೆ ಎಲ್ಲೂ ಅದು ಹಳೆಗನ್ನಡ ಶಬ್ದ ನಾವು ಮಾತ್ರ ಹೇಳೋದು ಮತ್ತೆ ಎಲ್ಲೂ ಹೇಳಬೇಕು ಒರ್ಲು ಕಲ್ಲು ಅಲ್ಲ ನಾವು ಮಾತ್ರ ಒರ್ಲ್ ಅಂತ ಹೇಳೋದು ನಾಮಪದದಲ್ಲಿ ಒರ್ಲ್ ಅಂತಂದ್ರೆ ಭತ್ತ ಕುಟ್ಟು ಕಲ್ಲು ಇನ್ನೊಂದು ಕ್ರಿಯಾಪದಲ್ಲಿ ಒರ್ಲ್ ಅಂದ್ರೆ ಬಟ್ ಜೀವ ತಗೊಂಡು ಒರ್ಲ್ ಅಂತ ಅಲ್ಲ ಕೂಗಂದ ಹಾಗೆ ಎಷ್ಟೋ ಅಂತ ನಾಮಪದಗಳಿರ್ಬೋದು ಕ್ರಿಯಾಪದಗಳಿರ್ಬೋದು ನಮ್ಮಲ್ಲಿ ನಾವು ಅದನ್ನು ಬಳಸ್ಕೊಂಡಿದ್ವಿ ಆದ್ರೆ ಬಳಸ್ಕೊಂಡಿದ್ದ ನಮ್ಮೊಳಗೆ ಇಟ್ಕೊಂಡ್ರೆ ಸಾಕತ್ತ ನಾವು ಅದನ್ನು ನಾಲ್ಕು ತಿಳಿಸುವಂಥದ್ದು ಮಾಡಬೇಕು ಮತ್ತೊಂದು ಏನು ಕೇಳಿದ್ರೆ ನಮ್ಮ ಯಾಕೆ ಬೆಳವಣಿಗೆ ಅದು ಭಾಷಾ ಬೆಳವಣಿಗೆ ನಿಲ್ಲೋದು ಯಾಕೆ ಕೇಳಿದ್ರೆ ಒಂದು ಹಂತಕ್ಕೆ ನಾವು ಬಂದುಕೊಳ್ಳಿ ಯಾವುದೋ ಒಂದು ವಿಜ್ಞಾನವನ್ನು ನಾವು ಇದು ಮಾಡ್ತೀವಿ ಮನೆ ಕಟ್ಟೋದು ನಮ್ಮ ಅದನ್ನು ಎಸ್ ಎನ್ ಹೆಬ್ಬಾರ ಚಂದ ಹೇಳ್ತೀವಿ ಮನೆ ಕಟ್ಟೋದಾರ್ಕೊಳ್ಳೆ ಅದು ಎಲ್ಲವೂ ಕೂಡ ನಿತ್ತೋ ಅದೇ ನೀವು ಹಿಂದೆ ಒಂದು ಮನೆಗೆ ಹೋಗಿ ನೀಬೇಕಾದ್ರೆ ಎಷ್ಟು ಚಂದ ಮೊನ್ನೆ ಒಂದು ಮನೆಗೆ ಈ ಮನೆ ಒಕ್ಕಲಂದ ಕೂಡಲೇ ತೊಟ್ಲು ಮಗು ತಗೊಂಡೋಯ್ತು ಆ ದೇವ್ರ ಪಟ ತಗೊಂಡೋಯ್ತು ಆಮೇಲೆ ದೇನಾಕರು ತಗೊಂಡೋಯ್ತು ಹೌದಾ ಆ ಸುಣ್ಣ ಕೂಡ ತಗೊಂಡೋಯ್ತು ಮೊನ್ನೆ ಗಡಿ ಬಿಡಿ ಬಟ್ ಮಕ್ಕಳೆಲ್ಲ ಪರವ್ರು ಹೆಂಗಿದ್ದು ಕಾಂಟ್ರಾಕ್ಟರ್ ಇಂಜಿನಿಯರಿಂಗ್ ಕಾಂಟ್ರಾಕ್ಟ್ ಕೊಟ್ಟದ್ದು ಅವರೆಲ್ಲ ಮನೆ ಕಟ್ಟಿ ಕಾಗದ ಒಂದು ಹಂಚುಗೆ ಯಾರ ಪಾಪ ಮನೆಗೆ ಒಂದು ಆಚೆಚೆಯರೆಲ್ಲ ಇದ್ದಿದ್ರು ಅವರೆಲ್ಲ ಇಡೀ ಊರಿಗೆ ಮನೆ ಒಕ್ಕಲು ಅಂತ ಹೇಳಿ ಬಂದ್ರೆ ಇವರೆಲ್ಲ ಮನೆ ಒಕ್ಕಲು ಮುಂಚಿನ ದಿವಸ ಬಂದು ಅಲ್ಲೆಲ್ಲ ಲಾಡ್ಜಿಂಗ್ ಇಟ್ಕೊಂಡು ಮನೆ ಒಕ್ಕಲು ಭಟ್ರು ಬಂದ ಮೇಲೆ ಇವ್ರು ಬಂದು ಪೂಜೆ ಭಟ್ರು ಬಂದ ಮೇಲೆ ಇವ್ರು ಬಂದು ಅವ್ರು ಬಂದ್ಕೊಂಡು ಜನಕರು ಹೊಯ್ಲಿ ಲಕ್ಷ್ಮೀ ಪಟ ಹೊಯ್ಲಿ ಗಣಪತಿ ಪಟ ಹೊಯ್ಲಿ ಎಲ್ಲ ಹೊಯ್ಲಿ ಸುಣ್ಣದ ಕೊಡ ಸುಣ್ಣದ ಕೊಡ ಅಂದ್ರೆ ಆ ಹೆಣ್ಣಿಗೆ ಅಂತಂದು ಗೊತ್ತಾಯ್ತು ಸುಣ್ಣದ ಕೊಡ ಸುಣ್ಣದ ಕೊಡ ಸುಣ್ಣ ಅಂದು ಗೊತ್ತಾಯ್ತು ಅವಳಿಗೆ ಅಲ್ಲ ಮನೆ ಪೇಂಟ್ ಮಾಡಿಟ್ಟದ ಅರ್ಧ ಡಿಸ್ಟಂಬರ್ ಅಂಡಿ ಇದೆ ಅದನ್ನ ಈ ಸುಣ್ಣದ ಕೊಡ್ವಾ ನಾವು ಏನು ಕೇಳಿದ್ರೆ ಕೆಲವೊಮ್ಮೆ ನಮ್ಮ ನಾವು ವಿಜ್ಞಾನ ಆದಂಗು ಅಥವಾ ನಾವು ಬೆಳೆದಂಗು ನಮ್ಮ ಸಂಸ್ಕೃತಿಯಿಂದ ನಮ್ಮತನವನ್ನು ಬೆಳೀತಾ ಆಗಳಿಗೆ ಅಂತ ಅದ್ಕೇಂದ್ರೆ ಭಾಷೆ ತನ್ನಿಂದಾನೇ ಬಿದ್ದವು